नमस्कार वीक्षकरे यस न्यूज कर्नाटक एक्सप्रेस नल्ली तमगेल्लरिगू स्वागत नानु तौसीफ पत्रिकागोष्ठी तमेलू मत आदर स्वागत इंदी पत्रिकागोष्ठी इतचगे राज्य सरकार मीसला बे निर्णय कैक अदर बे पत्रिकागोष्ठी राज्य सरकार मीसला आदेश यारी मीसला को मीसला तक आ विषय की मुख्यवा सरकार उद्देश्य बीजेपी उद्देश्य ऐन समाज में अशांत मूडी मुस्लिमर प्रचोदने बीदी गिद होराटो इवर मीसला तक ना दांदलीगो दंगेलो मुस्लिमर हली अवकाश मत राजकीय बड़े बेसार मीसला जारी आगोदू तमेलू गए ಎಷ್ಟು ಪ್ರಮಾಣ ಜಾರಿ ಆಗ್ತದೆ ಅವರು ಎಷ್ಟು ಪ್ರಮಾಣ ನಿಜವಾಗಿ ಮಾಡಿದ್ದಾರೆ ಎಷ್ಟು ಪ್ರಮಾಣ ಸುಳ್ಳಿದೆ ಎಲ್ಲರಿಗೂ ಗೊತ್ತಿದೆ ಇದು ಮೀಸಲಾತಿ ಜಾರಿ ಆಗುವ ಸಂಭವವಿಲ್ಲ ಸುಮ್ಮನೆ ರಾಜಕೀಯ ಒಂದು ಮತಬೇಟೆಗಾಗಿ ಇದನ್ನು ಮಾಡಿದರು ಇನ್ನು ಕೂಡಲ ಸಂಗಮದ ಸ್ವಾಮೀಜಿಯವರು ಜಯ ಮುತ್ತುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಹಳ ವರ್ಷಗಳಿಂದ ಬಹಳ ದಿವಸಗಳಿಂದ ಪಂಚಮಸಾಲಿ ಲಿಂಗಾಯತರಿಗೆ ತೂಬಿನಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಅವರು टू एदली मीसला कोंतु होराट सुमार वर्ष होराट नू सहित सरकार स्पंद चुनाव सदर्भली गोंदी बेलगाम देश मोगी तुप्प सवरंतर आव स्वामीजी मोगी तुप्प सवर नम्बर तले तुप्प सवरदारू स्वामीजी अर्थमकुगेली तुप्प सवरद ಯಾಕಂದ್ರೆ ಮುಸ್ಲಿಮರ ಮೀಸಲಾತಿಯನ್ನು ರದ್ದುಪಡಿಸಿ ಅದರಲ್ಲಿ 2% ಅನ್ನು ಲಿಂಗಾಯತರಿಗೆ ಮೀಸಲಾತಿ ಕೊಟ್ಟು 2% ಒಕ್ಕಲಿಗರಿಗೆ ಕೊಡೋದು ಇದು ಎಷ್ಟು ಸಮಂಜಸ್ಯ ಲಿಂಗಾಯತ ಧರ್ಮ ಬಸವಣ್ಣನವರು ಸ್ಥಾಪನೆ ಮಾಡಿದ್ದೇ ಸಮಾನತೆಗಾಗಿ ಇವತ್ತು ಜಗತ್ತಿನಲ್ಲಿ ಯಾವುದೇ ಧರ್ಮ ಒಬ್ಬರ ಅನ್ನವನ್ನು ಕಿಸ್ಕೊಂಡು ಇನ್ನೊಬ್ಬರಿಗೆ ಕೊಡುವಂತ ಕೊಟ್ಟರು ಸೇತ ಒಪ್ಪುವಂತ ಧರ್ಮ ತತ್ವ ಯಾವುದು ಇಲ್ಲ ಎಲ್ಲ ಧರ್ಮಗಳು ಹೇಳಿದ್ದೇನು ಬದುಕು ಬದುಕಲು ಬಿಡು ಆದರೆ ಇವರು ಮಾಡಿದ್ದೇನೋ ಒಂದು ಬದುಕನ್ನ ಒಬ್ಬರು ಬಾಳನ್ನ ಕಸ್ಕೊಂಡಿದ್ದು ಎದಕ್ಕೋಸ್ಕರ ತಮ್ಮ ರಾಜಕೀಯಕ್ಕೋಸ್ಕರ ಅದನ್ನ ಸ್ವಾಮಿಗಳು ಒಪ್ಪಿಕೊಂಡಿದ್ದೇ ದೊಡ್ಡ ವಿಷಾದಕರ ವಿಷಯ ಇದು ಬಸವಣ್ಣನ ಅನುಯಾದಂತರು ಬಸವಣ್ಣನ ಹೆಸರ ಮೇಲೆ ಒಂದು ಪೀಠ ಇದೆ ನಮಗೆ ಬಹಳ ಗೌರವ ಪ್ರಾರಂಭದಲ್ಲಿ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿವಿ ಮುಸ್ಲಿಮರು ಯಾರು ಅಪಸರ ಎತ್ತಲಿಲ್ಲ ಮೀಸಲಾತಿ ತಗೊಳ್ಳಿಯವರು ಲಿಂಗಾಯತರು ತಗೊಳ್ಳಿಯಂತೆ ಭಾವನೆ ನಮ್ಮೆಲ್ಲರದು ಎಲ್ಲ ಮುಸ್ಲಿಮರದು ಕಾಂಗ್ರೆಸ್ ದವರದು ಎಲ್ಲ ಪಕ್ಷದವರದು ಯಾರು ಅಪಸರ ಎತ್ತಲಿಲ್ಲ ಅದಕ್ಕೆ ಬೆಂಬಲನೇ ಕೊಟ್ಟಿದ್ದಾರೆ ಹೊರತಾಗಿ ಅದಕ್ಕೆ ಅಪಸರ ಇಲ್ಲ ಆದರೆ ದಿಢೀರ್ನೇ ರಾಜ್ಯ ಸರ್ಕಾರ ಮುಸ್ಲಿಮರ ಮೀಸಲಾತಿ ರದ್ದುಪಡಿಸಿ ಲಿಂಗಾಯತರಿಗೆ ಕೊಟ್ಟಿದ್ದಕ್ಕೆ ನಿನ್ನಿನ ದಿವಸ ನಾನು ನೋಡಿದೆ ಮೃತ್ಯುಂಜಯ ಸ್ವಾಮಿಗಳು ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ವಿಜಯೋತ್ಸವ ಆಚರಿಸಿ ಬರ್ತಾರಂದ್ರೆ ಇದು ಬಹಳ ವಿಷಾದನೀಯ ಸಂಗತಿ ನಾವು ಇಷ್ಟು ದಿವಸ ನೋಡ್ತಿದ್ವಿ ಸ್ವಾಮಿಗಳ ಬಳಿ ಬಂದು ಮುಖ್ಯಮಂತ್ರಿಗಳು ಮಂತ್ರಿಗಳು ಕಾಲುಬಿದ್ದು ನಮಸ್ಕಾರ ಮಾಡಿ ಸ್ವಾಗತ ಸನ್ಮಾನ ಮಾಡಿ ಹೋಗ್ತಿದ್ರು ಇವರು ಉಲ್ಟಾ ಇವರೇ ಅಲ್ಲಿ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಸ್ವಾಗತ ಮಾಡಿ ಬರ್ತಾರೆ ಅಂದ್ರೆ ಇದು ಎಂತ ವಿಷಯ ಇದು ಬಸವಣ್ಣನ ತತ್ವಕ್ಕೆ ಅಪಮಾನಕರವಾದ ವಿಷಯ ಇದು ಅಲ್ಲಿದಲ್ಲೇ ವಿಜಯಾನಂದ ಕಾಶ್ಯಪ್ಪನವರು ನಿಜವಾದ ಬಸವಣ್ಣನ ಭಕ್ತರವರು ಬಸವಣ್ಣನ ತತ್ವದ ಮೇಲೆ ನಡೆಯುವರು ಅವರು ಅವಾಗೆ ಘೋಷಣೆ ಮಾಡಿದರು ನಾನು ಇದನ್ನು ಒಪ್ಪುವುದಿಲ್ಲ ಮುಸ್ಲಿಮರನ್ನು ಮೀಸಲಾತಿಯನ್ನು ತೆಗೆದು ಲಿಂಗಾಯತರು ಕೊಡ್ತಿದ್ರೆ ಇದನ್ನು ಒಪ್ಪುವುದಿಲ್ಲ ಅಂತ ಹೇಳಿದರು ಇದನ್ನು ನಾವು ಸ್ವಾಗತಿಸ್ತೀವಿ ಇವತ್ತು ಸಾಮಾಜಿಕ ನ್ಯಾಯದಡಿಯಲ್ಲಿ ವಿಚಾರ ಇಟ್ಕೊಂಡಂಥ ಒಬ್ಬ ಮನುಷ್ಯ ಅವರನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ ಇವತ್ತು ಅದೇ ಕೆಲವರು ಬಿಜೆಪಿ ನಾಯಕರುಗಳು ಬಿಜೆಪಿ ಶಾಸಕರು ಮುಖ್ಯಮಂತ್ರಿ ಹತ್ರ ತಗೊಂಡು ವಿಜಯೋತ್ಸವ ಮಾಡುತ್ತಾರೆ ಇದು 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 ನ್ಯಾಯನಾ ಈ ಸೃಷ್ಟಿಯಲ್ಲಿ ಜನಿಸಿದ ಎಲ್ಲ ಧರ್ಮದ ಎಲ್ಲ ಜಾತಿ ಜನ ಬದುಕಲಿಕ್ಕೆ ಅವಕಾಶಗಳಿದಾವೆ ಆದರೆ ಇನ್ನೊಬ್ಬರದ್ದು ಕಸ್ಕೊಂಡು ತಿಂದು ಬದುಕುವುದು ಅಂತ ಎಲ್ಲಿದೆ ಇದು ಇದು ಯಾವ ಧರ್ಮ ಒಪ್ಪುತ್ತದೆ ಲಿಂಗಾಯತರ ನಾಯಕರುಗಳು ಒಪ್ಪುತ್ತಿದ್ದಾರಾ ಇವತ್ತಿಗೂ ಲಿಂಗಾಯತರ ನಾಯಕರು ಮಾತಾಡ್ತಾ ಇದ್ದಾರೆ
डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972955999 और 8050828793। ಬಗ್ಗೆ ಕಾಂಗ್ರೆಸ್ನ ಲಿಂಗಾಯತರ ನಾಯಕರು ಸಹಿತ ಬಹಳಷ್ಟು ಜನ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ನಾಯಕರು ಮಾತಾಡೋದಕ್ಕೆ ಇದ್ರ ಬಗ್ಗೆ ಕಾಂಗ್ರೆಸ್ನ ಶಾಸಕರಾಗವರು ಶಾಸಕರಿದ್ದವರು ನಾಯಕರುಗಳು ಅವರು ಮಾತಾಡಬೇಕು. ಅವರು ಇದನ್ನು ಇದು ಲಿಂಗಾಯತ ಧರ್ಮ ಒಪ್ಪೋದಿಲ್ಲ, ಬಸವಣ್ಣನ ತತ್ವ ಅಲ್ಲ ಇದಂತ ಅವರು ಹೇಳಬೇಕು. ಆಮೇಲೆ ಅಮಿತ್ ಶಾ ಅವರು ಬೊಮ್ಮಾಯಿ ಅವರು ಹೇಳಿಕೆ ಮತ್ತು ಅವರು ಏನು ಪತ್ರಿಕಾಗೋಷ್ಠಿ ಮಾಡಿದ ಮರುದಿವಸ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದರು. ಕರ್ನಾಟಕಕ್ಕೆ ಬಂದು ಬೊಮ್ಮಾಯಿ ಅವರು ಮಾಡಿದ್ದು ನಾನು ಸ್ವಾಗತ ಮಾಡ್ತೇನೆ, ಇದು ಮುಸ್ಲಿಮರಿಗೆ ಮೀಸಲಾತಿ ಸಂವಿಧಾನದಲ್ಲಿ ಇಲ್ಲ ಅಂತ ಹೇಳಿದ್ರು. ನಾನು ಅಮಿತ್ ಶಾ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, EWS ಮಾಡಿ 10% ಮೀಸಲಾತಿ ಕೊಟ್ಟರಲ್ಲ ಅದು ಸಂವಿಧಾನದಲ್ಲಿದೆಯಾ? ಇದು ಬೊಮ್ಮಾಯಿಯವರೇನು ಲಿಂಗಾಯತರ ಒಕ್ಕಲಿಗರಿಗೆ ಮೀಸಲಾತಿ ಕೊಡ್ತಾ ಹೇಳಿದ್ರೆ ಇದು ಸಂವಿಧಾನದಲ್ಲಿದೆಯಾ? ಸಂವಿಧಾನದಲ್ಲಿ ಕೇವಲ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಕೊಡಬೇಕಂತಿದೆ. ಸಮಾನತೆ ಬರುವವರಿಗೆ ಮೀಸಲಾತಿ ಕೊಡಬೇಕಂತಿದೆ. ಆದರೆ ಇನ್ನೂವರೆಗೆ ದೇಶದಲ್ಲಿ ಸಮಾನತೆ ಅನ್ನೋದಿಲ್ಲ. ಅಮಿತ್ ಶಾ ಅವರು ಯಾವ ಮುಖ ಇಟ್ಕೊಂಡು ಈ ಭಾಷೆ ಹೇಳ್ತಾರೆ, ಜನರಿಗೆ ದಾರಿ ತಪ್ಪಿಸ್ತಾರೆ. ಮೀಸಲಾತಿಯನ್ನು EWSದಲ್ಲಿ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ. ಹಾಗಾದರೆ ಈ EWSದಲ್ಲಿರುವಂಥ 10%ದಲ್ಲಿ ಮುಸ್ಲಿಮರಿಗೆ ಎಷ್ಟು ಪರ್ಸೆಂಟ್ ಫಿಕ್ಸ್ ಮಾಡ್ತೀರಿ ಮಾಡಿ? ಕೇವಲ ಮೀಸಲಾತಿ EWSದಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ ಆ 10% ಏನಿದೆ EWSದಲ್ಲಿ ಅದರಲ್ಲಿ ಮುಸ್ಲಿಮರಿಗೆ ಎಷ್ಟು ಪರ್ಸೆಂಟ್ ಅನ್ನೋದು ಫಿಕ್ಸ್ ಮಾಡಿ, ನಿರ್ಧಾರ ಮಾಡಿ. ಕೇವಲ ಅದರೊಳಗೆ ಹಾಕ್ಬಿಡ್ತೀವಿ ಅದರೊಳಗೆ ಕೊಡ್ತೀವಿ ಅಂದರೆ ಎಷ್ಟು ಕೊಡ್ತೀರಿ, ಎಷ್ಟು ಪ್ರಮಾಣ ಕೊಡ್ತೀರಿ? ಇದು ಕೇವಲ ಚುನಾವಣೆ ಸಂದರ್ಭದಲ್ಲಿ ದಾರಿ ತಪ್ಪಿಸಲಿಕ್ಕೆ ಮಾಡಿದಂಥದ್ದು. ಆಮೇಲೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರಾರಂಭದಲ್ಲಿ ಇದು ಹೋರಾಟ ಪ್ರಾರಂಭ ಆಯಿತು. ಆಮೇಲೆ ಸ್ವಾಮೀಜಿಗಳ ನೇತೃತ್ವಕ್ಕೆ ಎಷ್ಟೋ ಜನ ವಿರೋಧ ಮಾಡಿ ಮತ್ತೊಂದು ಗುಂಪುಗಳಾದವು, ಮತ್ತೊಂದು ಗುಂಪುಗಳಾದ ಎಷ್ಟು ಗುಂಪುಗಳಾದವು? ಇದೇ ಲಿಂಗಾಯತರ ಮೀಸಲಾತಿ ಬಿಡಲಿಕ್ಕೆ ಎಷ್ಟು ಗುಂಪುಗಳಾಗಿದ್ದಾವೆ? ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕಂತ ಹೇಳಿದ್ರು, ಅವಾಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಎಲ್ಲರೂ ನಾವು ಸ್ವತಃ ಹೋರಾಟಕ್ಕೆ ಹೋಗಿ ಬಂದಿದ್ದೀವಿ. ನಾವು ಮುಸ್ಲಿಮರು ಯಾರದೇ ಹಿತಕ್ಕೆ ಅಡ್ಡಿ ಬಂದಿಲ್ಲ, ಯಾರದೇ ಮೀಸಲಾತಿ ಕೇಳೋಕ್ಕೆ ಅಡ್ಡಿ ಬಂದಿಲ್ಲ. ನಾವು ದಲಿತರು ಮುಸ್ಲಿಮರು ಹಿಂದುಳಿದವರು ಯಾರೂ ಆ ವಿಷಯನೇ ವಿಚಾರ ಮಾಡಿಲ್ಲ. ನಾವು ಅವರವ್ರು ಯಾರಿಗೆ ಬೇಕಾದರೂ ಹೋರಾಟ ಮಾಡಿ ಪಡೀಲಿ ಅಂತ ಹೇಳಿಬಿಟ್ಟಿದ್ದೇವೆ. ಆದರೆ ನೀವು ನಮ್ಮ ಒಂದು ಹಕ್ಕನ್ನು ನೀವು ಕಸ್ಕೊಳ್ತಾ ಇದ್ದಿರಲ್ಲ. ಅದನ್ನು ಇದು ಬಸವಣ್ಣನ ತತ್ವ, ಲಿಂಗಾಯತ ತತ್ವ. ನಾವು ನಮ್ಮ ಧರ್ಮವನ್ನು ಆರಾಧಿಸುತ್ತೇವೆ, ಲಿಂಗಾಯತ ಧರ್ಮವನ್ನು ಪ್ರೀತ ಮಾಡ್ತೀವಿ. ನಾವು ಲಿಂಗಾಯತರ ಮಠ ಮಾನ್ಯಗಳಿಗೆ ನಾವು ಭಾಳ ಗೌರವ ಕೊಡ್ತೀವಿ. ಮಠ ಮಾನ್ಯಗಳ ತತ್ವ ಇದು ಒಪ್ಪುವುದಿಲ್ಲ. ಇನ್ನೊಂದು ಜಾತಿಯವರಿಗೆ ಅನ್ಯಾಯ ಮಾಡ್ರಿ ಅಂತ ಹೇಳುವುದಿಲ್ಲ, ಇನ್ನೊಂದು ಧರ್ಮದವ್ರಿಗೆ ಅನ್ಯಾಯ ಮಾಡೋಂತ ಯಾವ ಧರ್ಮದ ಹೇಳುವುದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ, ಈ ಮೀಸಲಾತಿ ಈ ಥರ ಒಡೆದಾಳೋ ನೀತಿ, ಒಬ್ರಿಗೆ ಮೋಸ ಮಾಡಿ ಒಬ್ರಿಗೆ ಕಸೋಣ ಇನ್ನೊಬ್ಬರು ಕೊಡ್ತಿದ್ರು, ಲಿಂಗಾಯತದ ನಾಯಕರುಗಳು ಲಿಂಗಾಯತ ಸ್ವಾಮೀಜಿಗಳು ಇದನ್ನು ಒಪ್ಕೋಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಅವರಿಗೆ. ಇದು ಬಸವಣ್ಣನ ತತ್ವಕ್ಕೆ ಅಪಮಾನ ಅಪವಾದ ಇದೆ, ವಿರುದ್ಧ ಇದೆ. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಏನು ಒಂದು ತಳದಿ ಹಾಕಿಬಿಟ್ಟಿದ್ದಾರೆ, ಆ ತಳದಿಗೆ ವಿರುದ್ಧ ಇದೆ. ಬಸವಣ್ಣನವರು ಎಲ್ಲ ಧರ್ಮಗಳದ್ದು ಸೇರಿ ಒಂದು ಅನುಭವ ಮಂಟಪ ಮಾಡಿದರು. ಆಮೇಲೆ ರಾಜ್ಯ ಸರ್ಕಾರದ ಉದ್ದೇಶ ಏನಿದೆ ಅಂದರೆ, ಮುಸ್ಲಿಮರು ಮತ್ತು ಲಿಂಗಾಯತರಲ್ಲಿ ವಾದ ವಿವಾದ ಹುಟ್ಟಿಸ್ಬೇಕು, ವೈಮನಸ್ಸುಗಳು ಬರಬೇಕು. ಆದರೆ ಅವ್ರದ್ದು ಆಸೆ ಈಡೇರೋದಿಲ್ಲ, ಇದ್ರ ಬೊಮ್ಮಾಯಿಯವ್ರ ಆಸೆ ಈಡೇರೋದಿಲ್ಲ. ಯಾಕಂದರೆ ಮುಸ್ಲಿಮರು ಯಾರ ಮೇಲೂ ದ್ವೇಷ ಮಾಡೋಕ್ಕೆ ರೆಡಿ ಇಲ್ಲ. ಲಿಂಗಾಯತರ ಕಸುಗಳು ಯಾರೇ ಕಸುಗಳಿ, ಬಟ್ ಕಾನೂನುಬದ್ಧವಾದ ಹೋರಾಟ ಮಾಡಿ ಕಾನೂನುಬದ್ಧವಾದ ಹಕ್ಕನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಯಾರ ವಿರುದ್ಧ ಬೀದಿಗಿಳಿದಾಗಲಿ ಅಥವಾ ಮಾನಸಿಕವಾಗಿ ಯಾರೂ ಯಾರಿಗೂ ವಿರುದ್ಧ ಮಾಡೋದಿಲ್ಲ.
ಇದು ನಮ್ಮ ರಾಜ್ಯದ ನಾಯಕರುಗಳು ನಿರ್ಣಯ ತಗೊಂಡಿದ್ದಾರೆ, ನಾವು ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲ ನಿರ್ಣಯ ತಗೊಂಡಿದ್ದೇವೆ ಆಲ್ರೆಡಿ. ಸರ್ಕಾರ ಒಂದೇನು ಕುಚ್ಚುದ್ಯತೆ ಮಾಡಿದೆ ಅದಕ್ಕೆ ನಾವು ಬಲಿಪಶು ಆಗೋದಿಲ್ಲ. ಆಮೇಲೆ ಈ ಮೀಸಲಾತಿಯಲ್ಲಿ ಇನ್ನೂ ಭಾಳ ಜನ ಪರಿಶಿಷ್ಟ ವರ್ಗದವರಿದ್ದರು, ಬಂಜಾರ ಭೋವಿ ಇಂಥ ಅವ್ರಿಗೂ ಎಲ್ಲ ಅನ್ಯಾಯ ಮಾಡಿದಾರೆ. ಅವರು ಸಹಿತ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಯಡಿಯೂರಪ್ಪರ ಮನೆಗೆ ಕಲ್ಲು ಹಾಕಿದ್ದಾರೆ. ಒಟ್ಟಾರೆ ಬೊಮ್ಮಾಯಿಯವರು ಈ ರಾಜ್ಯ ಕಂಡಂಥ ಒಬ್ಬ ದುರ್ಬಲ ಮುಖ್ಯಮಂತ್ರಿ, ಒಂದು ಸಂಘಟನೆ ಕೈಗೊಂಬೆ ಮುಖ್ಯಮಂತ್ರಿ. ಅವರ ತಂದೆ ಈ ರಾಷ್ಟ್ರ ರಾಜ್ಯ ಅಷ್ಟೇ ಇಲ್ಲ, ರಾಷ್ಟ್ರ ಕಂಡಂಥ ಒಬ್ಬ ಸಮಾಜವಾದಿ ನಾಯಕ. ಅಂಥ ಒಂದು ಮನೆತನದಿಂದ, ಅಂಥ ಒಂದು ರಕ್ತವನ್ನು ಶರೀರದಲ್ಲಿ ಮೈ ಉಡ್ಗೂಡಿಸ್ಕೊಂಡಂಥ ಒಬ್ಬ ನಾಯಕ ಇವತ್ತು ಈ ಪರಿಸ್ಥಿತಿ ಈ ಇದಕ್ಕೆ ಇಳಿತಾರೆ ಅಂದ್ರೆ ನಾವು ಇದನ್ನು ಖಂಡಿಸ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಬೊಮ್ಮಾಯಿಯವ್ರ ಹತ್ರ ಲವಲೇಶವು ಸಾಮಾಜಿಕ ನ್ಯಾಯ ಸಾಮಾಜಿಕ ಕಳಕಳಿ ಅನ್ನೋದಿಲ್ಲ. ಅವ್ರ ಹತ್ರ ಏನಾದರೂ ಇದ್ರೆ ನಾವು ನೋಡ್ಕೊಂಡು ಬಿಟ್ಟಿವಿ. ಮಂಗಳೂರಿನ 3 ಕೊಲೆಗಳಾದವು, 2 ಮುಸ್ಲಿಮ್ಸ್ ಕೊಲೆ ಆದವು, 1 ಮುಸ್ಲಿಮೇತರ ಕೊಲೆ ಆಯಿತು. ಆವಾಗ ಅವರು ಒಬ್ಬ ಹಿಂದೂ ಕಾರ್ಯಕರ್ತನ ಮನೆಗೆ ಹೋಗಿ 20 ಲಕ್ಷ ಘೋಷಣೆ ಮಾಡಿ 2 ಸಲ ಹೋಗಿ ಬಿಟ್ಟು ಕೊಟ್ಟು ಸಾಂತ್ವನ ಹೇಳಿ ಬಂದರು. ಆದರೆ ಮುಸ್ಲಿಮರ ಮನೆಗೆ ಹೋಗಿ ಅವರೂ ಕೊಲೆ ಆಗಿದೆ, ಅಲ್ಲಿ ಒಂದು ಸಾಂತ್ವನ ಹೇಳೋದಿಲ್ಲ. ದುಡ್ಡು ಕೊಡೋದಂತೂ ದೂರೇ ಉಳಿತು, ದುಡ್ಡು ಅವ್ರಿಗೂ ಕೊಡ್ತೀವಿ ಅಂತ ಹೇಳಿದ್ರು. ಒಬ್ಬ ಸಂವಿಧಾನಬದ್ಧವಾಗಿ ಪ್ರಮಾಣೋತಿಯನ್ನು ಸ್ವೀಕರಿಸಿದಂಥ ಮನುಷ್ಯ ಇಷ್ಟು ಸುಳ್ಳು ಹೇಳೋಂಥ ಮುಖ್ಯಮಂತ್ರಿ ನಾವು ನೋಡಲಿ? ಅದಕ್ಕೆ ನಮ್ದೇನಿದೆ ಅಂದ್ರೆ ಇದರಲ್ಲಿ ಒಟ್ಟಾರೆ ಸಾಮಾಜಿಕ ನ್ಯಾಯದ ತತ್ವದಡಿಯಲ್ಲಿ ಸರ್ಕಾರ ಇನ್ನೊಂದು ಸಲ ಅವರೇನು ಒಂದು ಘೋಷಣೆ ಮಾಡಿದರೆ ಅದನ್ನು ಮರುಪರಿಶೀಲಿಸಬೇಕು. ಎಲ್ಲರಿಗೆ ಸಾಮಾಜಿಕ ನ್ಯಾಯ ಮಾಡಬೇಕು, ಇಲ್ಲಾಂದ್ರೆ ಇವರೇ ಏನು ಖಾಯಂ ಈ ಪೀಠದಲ್ಲಿ ಕುಂದಿರುವುದಿಲ್ಲ. ಈ ರಾಷ್ಟ್ರ ಈ ಜಗತ್ತು ಭಾಳ ಭಾಳ ಜನ ಸರ್ವಾಧಿಕಾರಿಗಳನ್ನು ನೋಡಿದೆ, ಅವರು ಮಣ್ಣು ಮುಕ್ಕ ಹೋಗಿದ್ದಾರೆ. ಇವರಿಗೂ ಆ ಕಾಲು ಬರ್ತದೆ. ಇದು ಕುರ್ಚಿ ಗಟ್ಟಿಯಲ್ಲ ಬೊಮ್ಮಾಯಿಯವರಿಗೆ ಮತ್ತು ಸಂಘ ಪರಿವಾರ ಮತ್ತು ಬಿ ಜೆ ಪಿಯವರಿಗೆ, ಇದು ಆಡಳಿತ ಗಟ್ಟಿಯಲ್ಲ. ಇವತ್ತಿಲ್ಲ ನಾಳೆ ಕಾಲು ಬದಲಾಗ್ತದೆ, ಚಕ್ರ ತಿರುಗಲಿಕ್ಕೆ ಬೇಕು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.